5 ವರ್ಷದಲ್ಲಿ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತ ಇಡೀ ಭಾರತದ ದೇಶದ ಜನರಿಗೆ ಗೊತ್ತಿದೆ. 5 ವರ್ಷದಲ್ಲಿ ಎಲ್ಲೂ ಅವರಿರ್ಬೋದು, ಅವರ ಸಹೋದ್ಯೋಗಿಗಳಿರ್ಬೋದು, 1 ಪೈಸಾ ಅಷ್ಟು ಭ್ರಷ್ಟಾಚಾರ ಮಾಡಿರೋಕ್ಕೂ ಎಲ್ಲೂ ಕೇಳಿ ಬಂದಿಲ್ಲ. ಇದು ಬಹಳ ಮುಖ್ಯವಾದದ್ದು ದೇಶಕ್ಕೆ. ನಮ್ಮ ದೇಶ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಮುಳುಗೋಗಿದ್ದಂತ ದೇಶನ ಈ 5 ವರ್ಷದಲ್ಲಿ 1 ರೂಪಾಯಿ 1 ಪೈಸಾ ಅಷ್ಟು ಲಂಚ ಬಂದಿದೆ ಅಂತ ಎಲ್ಲೂ ಕೇಳಿ ಬಂದಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷದವರು ಅಂದ್ರೆ ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಫ್ರಾನ್ಸಿನ ಏರ್ಲೈನ್ ಯುದ್ಧ ವಿಮಾನಗಳ ಬಗ್ಗೆ ಭ್ರಷ್ಟಾಚಾರ ನಡೆದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಓದ್ ಕಡೆಯಲ್ಲೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರೇ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಏನು ಭ್ರಷ್ಟಾಚಾರ ನಡೆದೇ ಇಲ್ಲ ಅಲ್ಲಿ, ಇದು ಡಿಫೆನ್ಸ್ ಸಂಬಂಧಪಟ್ಟಿರೋ ಕಾರಣ ಇದನ್ನ ಪಬ್ಲಿಕ್ ಆಗಿ ಮಾತಾಡಬಾರ್ದು ಅಂತ ಸಹ ವಾರ್ನಿಂಗ್ ಮಾಡಿದ್ದಾರೆ. ಆದರೂ ಅವರು ರಾಹುಲ್ ಗಾಂಧಿ ಒಬ್ಬ ಪ್ರಧಾನಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋರು ಮಕ್ಕಳ ಆಡ್ತಾರ ಮಾತಾಡ್ತಾರ. ಅವರು ಅವರು ಘನತೆಗೆ ಸೇರಿಸ್ತಾರಂಥದ್ದಲ್ಲ ಅದು. ಆದ ಕಾರಣ ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಈ ಥರದ ಮಾತಾಡೋದನ್ನೆಲ್ಲ ಬಿಟ್ಟು ಮಾತು ಬಂದರೆ ಮೋದಿ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ಅವ್ರು ಹೇಳಬೇಕಾಗಿದ್ದ ಕಾರಣ ಕೊಡಬೇಕಾಗ್ತದೆ. ಇವತ್ತು ಇಡೀ ಪ್ರಪಂಚದಲ್ಲಿ ನಾನು ಮಾಧ್ಯಮಗಳ ಮುಖಾಂತರ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ನೋಡೋ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ಅವರೇ ಜನ ವಾಲಂಟಿಯರ್ ಆಗಿ ವಿದೇಶಿಯರು ಬಂದು ಭಾರತ ದೇಶಕ್ಕೆ ಬರ್ತಕ್ಕಂಥ ಭಾರತೀಯರಿಗೆ ನೀವೆಲ್ಲ ಮೋದಿಜಿಗೆ ವೋಟ್ ಮಾಡಿ ಬಿಜೆಪಿಗೆ ವೋಟ್ ಮಾಡಿ ಅಂತ ಹೇಳ್ತಾರೆ. ಆದ ಕಾರಣ ಎಷ್ಟು ಹೆಸರು ಪಡೆದಿರಬೇಕು ಪ್ರಪಂಚದಾದ್ಯಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಇಲ್ಲಿ ಏನ್ ಗಠಬಂಧನ ಅಂತ ಮಾಡ್ಕೊಂಡಿದ್ದಾರೆ ಇವರು 28 ಪಕ್ಷಗಳು. ಈಗಾಗಲೇ ನಾವು ಬಹಳ ಸಲ ನೋಡ್ಬಿಟ್ಟಿದ್ದೀವಿ. ಮಾನ್ಯ ಶ್ರೀ ದೇವೇಗೌಡರು 11 ತಿಂಗಳು, ಚರಣ್ ಸಿಂಗ್ ಅವರು 6 ತಿಂಗಳು, ಚಂದ್ರಶೇಖರ್ 1.5 ವರ್ಷ, ಈ ತರದ ರಾಜ್ಯಭಾರ ನಡೆಸಿರೋದು ಕಾಂಗ್ರೆಸ್ನವ್ರನ್ನ ಕೈ ಹಿಡ್ಕೊಂಡು ಬಹಳಷ್ಟು ನೋಡ್ಬಿಟ್ಟಿದ್ದೀವಿ. ಈಗ ಇದು ಸಾಲದು ಅಂತ ಪ್ರಿಯಾಂಕಾ ಗಾಂಧಿ ಬೇರೆ ತಂದ್ಬಿಟ್ಟಿದ್ದಾರೆ. ಸಂತೋಷ, ತಂದ್ಕೊಳ್ಳಿ, ನಾವೇನ್ ಬೇಡ ಅಂತ ಹೇಳೋದಿಲ್ಲ. ಆದರೂ ನಿನ್ನೆ ಯಾರೋ ಒಬ್ರು ಟೀಕೆ ಮಾಡ್ತಿದ್ರು, ಇದೇ ಟಿ ವಿಯಲ್ಲಿ ನೋಡ್ತಿದ್ದೆ, ಆಕೆಯ ಉಡುಗೆ ತೊಡುಗೆಗಳ ಬಗ್ಗೆ ಮಾತಾಡ್ತಿದ್ರು. ಅದು ಅವ್ರವ್ರ ಇಷ್ಟ, ಉಡುಗೆ ತೊಡುಗೆ ಹಾಕೊಳ್ಳೋದು ಅದೆಲ್ಲ. ಆದರೂ ಅವರು ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಬಹಳ ಗೌರವ ಇಟ್ಕೊಂಡು ನಡುವೆ ದೇವಸ್ಥಾನಗಳ ಸುತ್ತ ಶುರು ಮಾಡಿಬಿಟ್ಟಿದ್ದಾರೆ. ಆ ದೇವರು ಅವ್ರಿಗೆ ಬುದ್ಧಿ ಕೊಡಲಿ. ಈಗಲಾದರೂ ನಮ್ಮ ಹಿಂದೂ ದೇವರ ಬಗ್ಗೆ ಅವ್ರಿಗೆ ಅಭಿಮಾನ ಬಂದಿದ್ದಕ್ಕೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋಣ. ಆ ರೀತಿಯಾದ ಈ ರಾಜಕಾರಣ ಮಾಡೋದು ಯಾರೂ ನಂಬೋದಿಲ್ಲ. ಈಗ ಡೂಪ್ಲಿಕೇಟ್ ಹಿಂದೂಸಮ್ ಮಾಡೋದಿರ್ಬೋದು, ಇನ್ನೊಂದಿರ್ಬೋದು, ಯಾರೂ ಜನಗಳು ಖಂಡಿತವಾಗಿ ನಂಬೋದಿಲ್ಲ ಇದನ್ನು. ಈಗಾಗಲೇ ನಮ್ಮ ದೇಶಕ್ಕೆ ಬೇಕಿರೋದು ಅಭಿವೃದ್ಧಿ. ಆದರೆ ಈ ಗಠಬಂಧನ್ ಬಂದರೆ ಯಾವ ರೀತಿಯಾದಂಥ ಅಭಿವೃದ್ಧಿ ಆಗ್ತದೆ ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಒಂದು ಕಡೆ ಚಂದ್ರಬಾಬು ನಾಯ್ಡು, ಒಂದು ಕಡೆ ಮಮತಾ ಬ್ಯಾನರ್ಜಿ, ಇನ್ನೊಂದು ಕಡೆ ಲಾಲೂ ಪ್ರಸಾದ್ ಯಾದವ್, ಇನ್ನೊಂದು ಕಡೆ ಮಾನ್ಯ ಶ್ರೀ ದೇವೇಗೌಡರು, ಇವ್ರಿಗೆ ರಾಹುಲ್ ಗಾಂಧಿ, ಇಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತದೆ ಅಂತ ಘೋಷಣೆ ಮಾಡ್ಕೊಳ್ಳಿ ಅವ್ರು ಮೊದಲೇ. ನೋಡ್ರಿ ಅಷ್ಟೊಂದು ತಾಕತ್ತಿದ್ರೆ ಅವರಿಗೆ. ಆದ ಕಾರಣ ಏನು ಈಗ ದೇಶದಲ್ಲಿ ನಡೀತಿರ್ತಕ್ಕಂಥ ಈ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಮ್ಮ ಜನತೆ ಮೊಟ್ಟ ಮೊದಲನೇದಾಗಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಮಾಡಬೇಕಾಗ್ತದೆ. ಈ ಯಾರು ಈ ಮಿಡ್ಲ್ ಕ್ಲಾಸ್ ಪೀಪಲ್ ಇರ್ತೀವಿ ನಾವು, ಅವ್ರ ಈಚೆ ಬಂದು ವೋಟ್ ಮಾಡಬೇಕಾಗ್ತದೆ. ಈಗ ಕಂಟಿನ್ಯೂಸ್ ಆಗಿ ರಜಲಿರೋ ಕಾರಣ ಈಗ ಅವ್ರ ಟ್ರಿಪ್ ಹೋದಾಗ ಹೋಗೋದಾಗಲಿ ಇನ್ನೊಂದಾಗಲಿ ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೇನೆ, ದಯವಿಟ್ಟು ಟ್ರಿಪ್ ಹೋಗೋದನ್ನು ಬಿಟ್ಟುಬಿಡಿ. ದೇಶದ ಅಭಿವೃದ್ಧಿಗೋಸ್ಕರ ತಾವೆಲ್ಲರೂ ಒಂದು ಮತ ಕೊಟ್ಟರೆ ದೇಶ, ಇಡೀ ಭಾರತ ದೇಶ ಎಷ್ಟೋ ಅಭಿವೃದ್ಧಿವಂತದ್ದು. ಆದ ಕಾರಣ ವಿದ್ಯಾವಂತರು ತಾವೆಲ್ಲರೂ, ಏನು ಯುವಕರಿದ್ದೀರಾ, ನಾವು ಗಮನಿಸ್ತಾ ಇದ್ದೀನಿ ಯುವಕರು ಭಾಳಷ್ಟು ರಕ್ತ ಸಂಚಲನ ಆಗ್ತಿದ್ದೆ ಅವರಿಗೆ. ನಾವು ದೇಶ ಮುಂದುವರಿಬೇಕು, ದೇಶ ಅಭಿವೃದ್ಧಿ ಆಗಬೇಕು, ಮೋದಿಜಿಯವ್ರಿಗೆ ವೋಟ್ ಕೊಡಬೇಕು ಅಂತ, ಅದೇ ಎಲ್ಲರಿಗೂ ಬರಲಿ ಅಂತಂತೇಳಿ ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕಾಗ್ತದೆ. ವೋಟ್ ಮಾಡಿದ್ರೆ ತಪ್ಪಿಸ್ಕೊಬೇಡಿ. 70-80% ವೋಟಿಂಗ್ ಆದರೆ ಮೋದಿಜಿಯವರು 400 ಸೀಟ್ವರೆಗೂ ಬರ್ತಾರೆ ಅವರು ಅಂತೇಳಿ ಮತ್ತೊಮ್ಮೆ ಈ ದೇಶಕ್ಕೆ ಒಳ್ಳೆಯದಾಗಲಿ, ಅಭಿವೃದ್ಧಿ ಪಥದಲ್ಲ ಸಾಗಲಿ ಅಂತಂತೇಳಿ ಮತ್ತೊಮ್ಮೆ ನಾನು ಜನಗಳ ಮನವಿ ಮಾಡ್ತಾ ಎಲ್ಲರೂ ತಪ್ಪೇ ವೋಟ್ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನನಗೆ ಗೊತ್ತಿರೋ ಪ್ರಕಾರ ಈಗಾಗಲೇ ತಾವು ಜೀವನ ಗಮನಿಸ್ತಾ ಇರ್ತೀರ, ಮಂಡ್ಯದಲ್ಲಿ ಏನು ನಡೀತಿದೆ, ಹಾಸನದಲ್ಲಿ ಏನು ನಡೀತಿದೆ, ತುಮಕೂರಲ್ಲಿ ನಡೀತಿದೆ. ತುಮಕೂರಲ್ಲಿ ಮುದ್ದನ್ಬೇಗೌಡರನ್ನ ಕಾಲು ಕೈ ಹಿಡ್ಕೊಂಡ್ರು,
ನೀನು ವಾಪಸ್ ತಗೋಪ್ಪ, ನೀನು ವಾಪಸ್ ತಗೋ ಅಂತಂದ್ ಕಾಲು ಕೈ ಮುಗಿದು ಅವ್ರ ಕೈಯಲ್ಲಿ ಅಪ್ಲಿಕೇಶನ್ ವಾಪಸ್ ತಗಿದ್ರು. ಅವರು ನಿಜವಾಗ ಅವ್ರು ಕಾಂಗ್ರೆಸ್ಗೆ ಬಿಜೆಪಿ ದಳಕ್ಕೆ ಓಟ್ ಮಾಡ್ತಾರ, ಓಟ್ ಮಾಡಿಸ್ತಾರ ಅಂತ ನಾವು ಯೋಚನೆ ಮಾಡ್ಬೇಕಾಗ್ತದೆ. ವಲ್ಲದ ಗಂಡ ಮಸಲು ಕಲ್ಲುಡುದ್ದ ಅಂತಂತೇಳಿ ವಲ್ಲದ ಮನಸ್ಸಿನಿಂದ ಹೋಗಿ ಕ್ಯಾನ್ವಾಸ್ ಮಾಡಿದ್ರೆ ಓಟ್ ಕೊಡ್ತಾರ ಜನ, ಆಯ್ತು ಅಂತ ಕೈ ಮುಗಿದರೆ ಬರ್ತಾರೆ. ಅದೇ ರೀತಿಯಾದಂತ ಪರಿಸ್ಥಿತಿ ಇವತ್ತು ಮಂಡ್ಯದಲ್ಲಿದೆ. ಆಸೆ ತುಮಕೂರು ತುಮಕೂರಲ್ಲಿದೆ, ಮಂಡ್ಯದಲ್ಲಿದೆ, ಹಾಸನದಲ್ಲಿದೆ. ಹಾಸನದಲ್ಲಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಅಂತ ಮಂಜು ಅವ್ರ ಬಗ್ಗೆ ಅಲ್ಲಿ ಮೊನ್ನೆ ಅವ್ರು ನಾಮಿನೇಷನ್ ಮಾಡಿದ ಸಂದರ್ಭದಲ್ಲಿ ಸುಮಾರು 50-60 ಸಾವಿರ ಜನ ಸೇರಿಸಿದ್ರು. ಅದು ಇವ್ರು ನಾಮಿನೇಷನ್ ಮಾಡೋದ ಸಂದರ್ಭದಲ್ಲಿ ಎಷ್ಟು ಜನ ಇದ್ರು ಅಂತ ನಮಗೆ ಗೊತ್ತಿದೆ. ಆದ ಕಾರಣ ಅವರು ಉತ್ತರ ಕರ್ನಾಟಕದಲ್ಲಂತೂ ಈ ಇವರಿಬ್ರು ಒಂದಾಗಿರೋದು ಅಲ್ಲೇನು ಇದೇ ಇಲ್ಲ ಅವರಿಗೆ. ಅವ್ರಿಗೆ ಹೇಳೋದಾದ್ರೆ ಬೆಂಗಳೂರು ಉತ್ತರ ಉಳಿಸ್ಕೊಳಕ್ ಆಗ್ದಿರ ಅವರು ಬೇರೆ ಕಾಂಗ್ರೆಸ್ಗೆ ದಾರಿ ಏರಿದ್ರು ಅವರು. ಇದೆಲ್ಲ ಗೊತ್ತಾಗ್ತಿದೆ ಅವ್ರ ಯೋಗ್ಯತೆಗಳೇನು ಅಂತ. ಆದ ಕಾರಣ ಅದರಿಂದ ನಮ್ಮ ಬಿಜೆಪಿ ಯಾವುದಕ್ಕೆ ಆಗೋದಿಲ್ಲ. ನನ್ನ ಪ್ರಕಾರ 19-20 ಸೀಟ್ ನಾವು ಗೆದ್ದೇ ಗೆಲ್ತೀವಿ ಅಂತ ಈ ಸಂದರ್ಭ ಹೇಳಿ ಇಚ್ಛೆ ಪಡ್ತೀವಿ. ಈಶ್ವರಪ್ಪ ಖಂಡಿತವಾಗಿ ಆಗ್ತಿದೆ, ಯಾಕೆಂದ್ರೆ ಇಷ್ಟು ದಿವಸ ಹಾವು ಮುಂಗಿಸಿತರ ಅವ್ರ ಅಪ್ಪಣೆ ಗುಚ್ಚಿ ಬಿಡಿಸಾಗಲ್ಲ ಅಂತ ಇವರು ಅವನೊಬ್ಬ ಮುಟ್ಟಾಳ ಅಂತ ದೇವೇಗೌಡರು ಈ ತರ ಕಿತ್ತಾಡ್ತಿದ್ದವರು. ದೇವೇಗೌಡನ ಅದೇ ಡಿ ಕೆ ಕುಮಾರ್ ತಾಯಿ ಯಾವ ರೀತಿಯಾಗಿ ಬೈದ್ಲು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ದೇವೇಗೌಡರು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವ ರೀತಿಯಾದಂತ ಭಾಷೆ ಉಪಯೋಗಿಸಿ ಬೈದ್ರು. ಅದೇ ಡಿ ಕೆ ಶಿವಕುಮಾರ್ ಒಬ್ಬ ಕಾರ್ಪೆಟ್ ಆಗ ಯೋಗ್ಯತೆ ಇಲ್ಲ ದೇವೇಗೌಡ ಅನ್ನೋದೆಲ್ಲ ಮರ್ತೋಗ್ಬಿಟ್ಟು ಇವಾಗ ನಾನು ವಯಸ್ಸಾಗ್ಬಿಡ್ತು ನಾವು ಒಂದಾಗ್ಬಿಟ್ಟು ಅಭಿವೃದ್ಧಿ ಕಡೆ ಹೋಗ್ತೀವಿ ಅಂದ್ರೆ ಯಾವ ಜನ ನಂಬ್ತಾರೆ? ಈಗ ಯುವಕರು ಬಹಳ ಗೊತ್ತಿದೆ ಇವ್ರ ಯೋಗ್ಯತೆಗಳು ಏನು ಅಂತ. ಆದ ಕಾರಣ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ನಂದೊಂದು ಅನಿಸಿಕೆ.